ಅಬ್ಬಬ್ಬಾ, ಬ್ಯಾಂಕ್ ಸಿಬ್ಬಂದಿ ಹಣ ಹೀಗೆ ಎಣಿಕೆ ಮಾಡುತ್ತಿರುವುದು ಯಾಕೆ ಎಂದು ಗೊತ್ತೇ? ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಬಡ ಕೂಲಿಕಾರರು, ರೈತಾಪಿ ವರ್ಗದ ಮಹಿಳಾ ಸ್ವಸಹಾಯ ಸಂಘಗಳ ಜೀವನಾಡಿಯಾಗಿದ್ದ ಡಿಸಿಸಿ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕ ಮತ್ತು ಕ್ಯಾಶಿಯರ್ ಸುಮಾರು 1.5 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಪಡಿಸಿಕೊಂಡಿದ್ದು, ಖಾತೆದಾರರು ಮತ್ತು ಹೂಡಿಕೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದು, ಹಣ ದುರುಪಯೋಗ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮರುಪಾವತಿಸುವಂತೆ ಮಾಡಬೇಕೆಂದು ಖಾತೆದಾರರು ಮತ್ತು ಹೂಡಿಕೆದಾರರು ಒತ್ತಾಯಿಸಿದ್ದಾರೆ. ಗುಡಿಬಂಡೆ ತಾಲೂಕಿನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಇವತ್ತು 1.5 ಕೋಟಿ ಮೇಲ್ಪಟ್ಟು ಹಣವನ್ನು ನಾಪತ್ತೆ ಆಗಿದೆ ಅಂತೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಈಗ ಇವತ್ತು ಮಧ್ಯಾಹ್ನದಿಂದ ಬ್ಯಾಂಕ್ನಲ್ಲಿ ಲಾಕರನ್ನು MD ಅವರು ಬಂದು ರೈತ ಸಂಘ ಮತ್ತು ಮಾಧ್ಯಮದವರು ಮತ್ತು ಪ್ರಮುಖರ ಸಮಕ್ಷಮದಲ್ಲಿ ಲಾಕರನ್ನು ತೆಗೆದು ನೋಡಿದಾಗ ಅದರಲ್ಲಿ ಕೇವಲ 40-42 ಲಕ್ಷ ಒಳಗಡೆ ನಗದು ಹಣ ಇಲ್ಲಿ ಈ ಬ್ಯಾಂಕಲ್ಲಿ ಲಭ್ಯವಿದೆ. 1.5 ಕೋಟಿ ಮೇಲ್ಪಟ್ಟು ವ್ಯವಸ್ಥಾಪಕರು ಮತ್ತು ಈ ನಗದೀಕರಣ ಮಾಡ್ತಕ್ಕಂಥ ಕ್ಯಾಶಿಯರ್ ಅವರು ಇಬ್ಬರು ಸೇರಿಕೊಂಡು ನಾಪತ್ತೆ ಮಾಡಿದ್ದಾರೆ. ಇದರಲ್ಲಿ ಬಹುತೇಕ ವ್ಯವಸ್ಥಾಪಕರ ಕೈವಾಡ ಇದೆ. ಹಾಗಾಗಿ 3-4 ತಿಂಗಳಿಂದ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಗ್ರಾಹಕರಿಗೆ ಲಭ್ಯವಿಲ್ಲದೆ ಪರದಾಟದ ಸಂದರ್ಭದಲ್ಲಿ MD ಅವರು ಅದನ್ನು ಮುಚ್ಚಿಡಲಿಕ್ಕೆ ಇಲ್ಲ ಬೇರೆ ಬೇರೆ ಒತ್ತಡಗಳ ಕಾರಣದಿಂದ ಇವತ್ತು ಭಾರಿ ವಿಳಂಬ ಮಾಡಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಕೋಡಿಯಳ್ಳಿ ಚಂದ್ರಶೇಖರ್ ನಾಯಕರ ಸಂಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ಈ ವೇಳೆ ಡಿಸಿಸಿ ಬ್ಯಾಂಕ್ MD ಶಂಕರ್ ಮಾತನಾಡಿ, ಫೆಬ್ರವರಿ 7ರಂದು ಡಿಸಿಸಿ ಬ್ಯಾಂಕ್ ಲೆಕ್ಕಾಧಿಕಾರಿ ಅನಿಲ್ ಕುಮಾರ್ ಕೆಲಸದ ನಿಮಿತ್ತ ಹೊರಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವರು ಮತ್ತೆ ಬ್ಯಾಂಕ್ಗೆ ಬಂದಿರುವುದಿಲ್ಲ. ಈ ಬಗ್ಗೆ ಫೆಬ್ರವರಿ 13ರಂದು ಬ್ಯಾಂಕ್ ವ್ಯವಸ್ಥಾಪಕ ಸುವರ್ಣಮೂರ್ತಿ ದೂರು ನೀಡಿದ್ದು, ಅವರು ನೀಡಿದ ದೂರಿನ ಹಿನ್ನೆಲೆ ಪರಿಶೀಲನೆಗೆ ಬಂದು ಬ್ಯಾಂಕ್ನಲ್ಲಿರುವ ಹಣವನ್ನು ಲೆಕ್ಕ ಹಾಕುತ್ತಿದ್ದೇವೆ. ಒಂದು ವೇಳೆ ಹಣ ದುರುಪಯೋಗ ಆಗಿರುವುದು ಕಂಡುಬಂದರೆ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಲು ಪೊಲೀಸ್ಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ನೀವು ವರದಿ ಮಾಡಿರೋದು ಅಂದಾಜು ಆಗುತ್ತದೆ, ಅಧಿಕೃತವಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ಎಲ್ಲ ವಿಚಾರಣೆ ಆಗ್ತದೆ, ಅದಾದಮೇಲೆ ESTಗೆ ಹೋಗುತ್ತೆ, ESTಯಿಂದ ಕಾನೂನು ಕೋಶಕ್ಕೆ ಹೋಗುತ್ತೆ, ಅವರಿಂದ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಪೊಲೀಸ್ನವರು ಈ ಒಂದು ಇದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಸೆಕ್ಷನನ್ನು ಹಾಕಬೇಕು, ಯಾವ ರೀತಿಯ ದಂಡನೆಯನ್ನು ವಿಧಿಸಬೇಕು ಅಂತೇಳಿ ಅಂತೆಲ್ಲ ಅವರಿಗೆ ಗೊತ್ತಿರ್ತದೆ. ಪೊಲೀಸ್ ಕಾನೂನು ಆ ಪ್ರಕಾರ ಅವರು ಕ್ರಮ ವಹಿಸ್ತಾರೆ. ಅದಕ್ಕೆ ನಮ್ಮೆಲ್ಲ ಏನೆಲ್ಲ ಸಹಕಾರ ಅದು ಬೇಕೋ ಅವರಿಗೆ ನಿಷ್ಪಕ್ಷಪಾತವಾಗಿ ಬ್ಯಾಂಕು ಮತ್ತು ಬ್ಯಾಂಕಿನ ಏನು ಷೇರ್ದಾರರು ಮತ್ತು ಖಾತೆದಾರರಿದ್ದಾರೆ ಮತ್ತು ಬ್ಯಾಂಕಿನಲ್ಲಿ ಯಾರು ಹಣವನ್ನು ತೊಡಗಿಸಿದ್ದಾರೆ ಮತ್ತು ನಮ್ಮ ಬ್ಯಾಂಕಿನ ಚಲಾವಣೆಗೆ ಯಾವ ಬ್ಯಾಂಕ್ ಹಣವನ್ನು ಕೊಟ್ಟಿದೆ ಈ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಸೂಕ್ತವಾದ ಕಾನೂನು ಕ್ರಮಗಳನ್ನು ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ನಾವು ತಗೋತೀವಿ ಸರ್, ಅದರಲ್ಲಿ ಅನುಮಾನನೇ ಬೇಡ. ಒಟ್ಟಾರೆ ಇತ್ತೀಚೆಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಹಣ ದುರುಪಯೋಗ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯುವವರೇ ಇಲ್ಲವೇ ಎಂಬುವಂತಾಗಿದ್ದು, ಈಗ ಆಗಿರುವ ನಷ್ಟವನ್ನು ಭರಿಸುವವರು ಯಾರು? ಹಣ ದುರುಪಯೋಗ ಮಾಡಿರುವವರು ಬಂಧನವಾಗಿ ಮತ್ತೆ ಬೇಲ್ ಮೇಲೆ ವಾಪಸ್ ಬರುತ್ತಾರೆ, ಆದರೆ ರೈತರ ಹಣವನ್ನು ಮರುಪಾವತಿ ಮಾಡಿಸುವವರು ಯಾರು ಎಂದು ರೈತಾಪಿ ವರ್ಗ ಪ್ರಶ್ನಿಸುತ್ತಿದ್ದಾರೆ. ಮಂಜುನಾಥ್ ಬಿ, ಇ ನ್ಯೂಸ್ TV, ಗುಡಿಬಂಡೆ.